हेलो फ्रेंड्स, वेलकम बैक टू मै आफीसियल यूट्यूब चैनल। फ्रेंड्स नहीं नोड़ता नु चलू सो इवत लेटेस्ट अपडेट तक बर्तनी लेटेस्ट आडियो कॉल। सो आडियो कॉल सो यारेल जी पी एस टर् हस्बेंड्स और सो एल वीडियो स्किपी पूर्ति नोड़ो। सो इले जी पी एस टर्ग इंपार्टेंट अपडेट को आडियो क्ली सो वीडियो स्किपे पूर्ति वीडियो नोड़ी। फ्रेंड्स बिफोर नहीं नम चल सब्सक्राइब सब्सक्राइब हाँ बाजू का बेल बटन प्रेस मी आ बटन प्रेस में हाको नहीं फस्ट नोड़ब। हलो 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 नमस्ते नमस्ते सर, बेळगावी इंद मातादु सर। हलो सर हेळि। सर इदीग जीपीएसटर सर अपॉइंटमेंट माड्कोतिद्रल सर इदु। हाँ सर, अदरली आलरेडी बेरे डिस्ट्रिक्ट नल्ली 2019-17 रल्ली जीपीएसटर आगे वर्क ಮಾಡ್ತಿರೋರೆ ಮತ್ತೆ ತಿರ್ಗಾ ಜಿಪೇಸ್ಟರ್ ಬರದು ನೋಡಪ್ಪಾ, ಈ ಪ್ರಾವಿಷನ್ ಬಗ್ಗೆ ಎಷ್ಟು ಚರ್ಚೆ ಮಾಡ್ಬೇಕು ಆಗಲ್ಲಪ್ಪ, ಈ ದೇಶದಲ್ಲಿ ಅದು ಅವಕಾಶ ಕೊಟ್ಟಿದೆ ಅದಿದೆ ಸರ್ ಅಂದ್ರೆ ಅದು ಅವರು ಒಳ್ಳೆ ಮತ್ತೆ ಮತ್ತೆ ಬರಿಬಹುದು ಸರ್, ಪ್ರಜಾಪ್ರಭುತ್ವದ ದೇಶ ಕಣಪ ಇದು। ಹಾಂ ಸರ್, ಪ್ರಜಾಪ್ರಭುತ್ವದಲ್ಲಿ ಮನುಷ್ಯಂಗೆ ರೇಟ್ ಕೊಟ್ಟಿರುತ್ತೆ। ಹಾಂ ಸರ್, ಅವನ ಅವನ ಇದಕ್ಕೆ ಅವಕಾಶ ಇರುತ್ತೆ, ಮ್ಯಾಕ್ಸಿಮಮ್ ಏನಾರು ಮುಂದೆ ಚೇಂಜ್ ಮಾಡಬಹುದು, ರಿಸೈನ್ ಮಾಡ್ಬರಿ ಅನ್ಬಹುದು ಅಷ್ಟೇ, ಬಿಟ್ರೆ ಏನ್ ಮಾಡಕ್ಕಾಗಲ್ಲ। ಎಲ್ಲರೂ ಆ ರೈತರಪ್ಪ, ಈಗ ಒಂದ್ ಕಡೆ ಎಂ ಎಲ್ ಎ ಕಂಟೆಸ್ಟ್ ಮಾಡಿ ಎಂ ಪಿ ನೀನ್ ಮಾಡಬಾರ್ದು ಅಂತ ಅಂದ್ರೆ ಬರಲ್ಲಪ್ಪ, ಆಗ್ಬಹುದು। ಅದಕ್ಕೆ ಸರ್ ಅಂದ್ರೆ ಅವ್ರು ಪದೇ ಪದೇ ಅವರೇ ಆಗ್ತಿದ್ರೆ ಅಂದ್ರೆ ಅವ್ರ ಹಿಂದ್ಗಡೆ ಏನು ಪದೇ ಪದೇ ಅಲ್ಲಪ್ಪ, ಏಜ್ ಲಿಮಿಟ್ ಇರುತ್ತೆ। ಹಲೋ ಸರ್, ಅದೇ ಸರ್ ಅದ್ರ ಬಗ್ಗೆ ಏನಾದ್ರೂ ತಾವ ತೀರ್ಮಾನ ಅಂದ್ರೆ ಅವ್ರಿಗೆ ಮತ್ತೆ ಮತ್ತೆ ಬರೆಯಲು ಅವಕಾಶ ಐತೆ ಏನ್ ಸರ್? ಅಂದ್ರೆ ಈ ಸದ್ಯಕ್ಕಂತೂ ಈಗ ಮುಂದೆನ ಚೇಂಜ್ ಆಗ ಗೊತ್ತಿಲ್ಲ ಸರ್, ಸರ್ ಅದೇ ಗೊತ್ತಿರಲಿಲ್ಲ ಸರ್, ಅದಕ್ಕೆ ನಿರ್ಧಾರ ತಗೋತಿದ್ದಾರೆ ಅಂತ ಕೇಳಿದ್ರು ಸರ್। ಈಗಂತೂ ಇದೆಯಪ್ಪ ಅಷ್ಟೇ ಅಷ್ಟೇ ಐಕೆ, ಮುಂದೆ ಏನಾಗೋದು ಗೊತ್ತಿಲ್ಲ, ಅದಕ್ಕೊಂದು ಆಕ್ಟ್ ಚೇಂಜ್ ಮಾಡ್ಬೇಕಾಗ್ತಾ ಏನು ತಳಕ್ ಬರಲ್ಲ ಅಂತ ಅನ್ನಕ್ ಬರ್ತಾ ಇಲ್ಲ, ಬಟ್ ಆದ್ರೆ ಕೋರ್ಟ್ ಹೇಳುತ್ತೆ ಅವನಿಷ್ಟ ಅಂತ, ಅವನಿಷ್ಟ ಅದನ್ನೇ ಅವನ್ಗೆ ಇರೋ ಸ್ವಾತಂತ್ರ್ಯ ಬೇಕು ಅಂತ ಕಂಟಿನ್ಯೂ ಮಾಡೋದು ಬೇಡ ಅದ್ ಬಿಡು, ಈಗ ಐಎಎಸ್ ಕೆಎಸ್ ತಗೊಂಡಿರ್ತಾರಪ್ಪ ಅವನ ಐಎಎಸ್ ತಗೊಂತಾನೆ ಇನ್ ಯಾಕೆ ತಗಂತ ಅನ್ನಕ್ ಬರ್ತಾರಪ್ಪ ಸರ್, ಆ ತರ ತಗೋಬಹುದು ಸರ್, ಅದಕ್ಕಿಂತ ಹೈ ಪೋಸ್ಟ್ ಇದ್ರೆ ಹೋಗ್ಬೋದು ಸರ್। ಬಟ್ ನೋಡಪ್ಪ ಇದೆಲ್ಲ ನಿಮ್ಗೆ ನನ್ಗೆ ಅನುಕೂಲ ಆಗುವಂತ ನಾವು ಮಾತಾಡ್ತಾ ಇದೀವಿ, ನಿಮ್ಗೆ ನನ್ಗೆ ಇವ್ರಿಗೆ ಅನುಕೂಲದ ಮಾತಾಡಕ್ ಅಲ್ಲ, ನಾವು ಮಾತಾಡ್ಬೇಕಾದ್ರೆ ಏನ್ ರೂಲ್ಸ್ ರೆಗ್ಯುಲೇಷನ್ ಮಾತಾಡೋದು, ಕೋರ್ಟ್ಗೆ ಹೋಗೋದು ಮಾಡಿ ಅಲ್ಲ, ನೀವೆಲ್ಲರೂ ಸೇರ್ಕೊಂಡು ಒಂದ್ 500-100 ರೂಪಾಯಿ ಹಾಕೊಂಡು ಕೋರ್ಟ್ಗೆ ಮಾಡ್ಬೇಕಾಗ ನೋಡಿ, ಅದರ್ವೈಸ್ ನಂಗೆ ಗೊತ್ತಿರೋ ಹಂಗೆ ಎಲ್ಲರೂ ಅಧಿಕಾರ ಇದೆಯಪ್ಪ ಇದನ್ನ ಮಾಡಬಾರ್ದು ಅಂತ, ಅವನಿಗೆ ಹ್ಯಾಸ್ ಗಾಟ್ ಕೆಪಾಸಿಟಿ ಹಿ ಕ್ಯಾನ್ ಟೇಕ್। ಓಕೆ ಸರ್, ಓಕೆ ಸರ್, ಅಂದ್ರೆ ನಾವು ಕೋರ್ಟ್ಗೆ ಮತ್ತೆ ಅವನೇನ್ ಅಲ್ಲೇ ಅವನ್ ತಗೊಳಲ್ಲ, ಅವನ್ ತಗೊಂಡ್ರೆ ಎಲ್ಲಿ ತಗೊಂತಾನೆ ಬೇರೆ ಗುರು ತಗೊಂತಾನೆ। ಹಾ ಸರ್, ಹಾ ಸರ್, ಅವನಿಗೆ ಅಧಿಕಾರ ಇದೆಯಪ್ಪ, ನನ್ನ ಪ್ರಕಾರ ನೀವು ಸುಮ್ಮನೆ ಆರ್ಗ್ಯೂ ಮಾಡ್ತಾ ಇರ್ತೀರ, ಭಜನೆ ಮಾಡ್ತಾ ಇರ್ತೀರ, ಬೆಳಗ್ಗೆ ಫೋನ್ ಇಟ್ಟರೆ ತಪ್ಪು ಅನ್ಸ್ಬಿಟ್ಟಿದೆ ನಂಗೆ, ಅಷ್ಟು ಆರ್ಗ್ಯುಮೆಂಟ್ ನಡೀತಾ ಇರುತ್ತೆ ಬೇಸಿಕಲಿ, ಇಟ್ ಇಸ್ ಇಸ್ ರೈಟ್ ಅಂಡ್ ಹಿ ಕ್ಯಾನ್ ಟೇಕ್। ಹಾ ಸರ್, ಅಂದ್ರೆ ಸದ್ಯಕ್ಕಂತೂ ಅವಕಾಶ ಇದೆ ಅವರಿಗೆ, ಸದ್ಯಕ್ಕೆ ಇಲ್ಲ ಯಾವುದೇ ಟೈಮ್ ಅಲ್ಲೂ ಅವಕಾಶ ನಾವು ಕೇಳಿಸ್ಕೊಳಲ್ಲ। ಹಾ ಸರ್, ಹಾ ಸರ್, ಅಂದ್ರೆ ಆ ಕಡೆ ಏನಾದ್ರು ಇನ್ನೊಂದ್ಸಲಿ ಎಕ್ಸಾಮ್ ತಗೊಂಡು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂದ್ರೆ ತಪ್ಪು, ಅಂದ್ರೆ ಈಗಿನ ಕಾನೂನು ಪ್ರಕಾರ ಅವ್ರಿಗೆ ಅವಕಾಶ ಇದೆ, ಅಂದ್ರೆ ನಾವು ಈಗ ಕಾನೂನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಏನಾದ್ರೂ ಮುಂದೆ ಚೇಂಜ್ ಮಾಡಿದ್ರೆ ಆ ತರ ಆಗುವುದಲ್ಲ ಸರ್? ಅಂದ್ರೆ ಸರ್ ಈಗಿನ ಕಾನೂನು ಪ್ರಕಾರ ಈಗ ಅವ್ರಿಗೆ ಅವಕಾಶ ಇದೆ ಸರ್, ಅದನ್ನೇನಾದ್ರೂ ನಾವು ಕ್ವೆಶ್ಚನ್ ಮಾಡಕ್ ಬರಲ್ಲ। ಹಾ ಸರ್, ಅದನ್ನೇನಾದ್ರೂ ನಾವು ಚೇಂಜ್ ಮಾಡಿ ಅಂತ ಹೇಳಿದ್ರೆ ಅದು ಆಗ್ಬೋದಲ್ಲ ಸರ್? ಏನಾದ್ರು ಆತರ ಸರ್ಕಾರದ ಲೆವೆಲ್ ಚೇಂಜ್ ಮಾಡಕ್ ಬರಲ್ಲ।